ಮತ್ತು ನಮ್ಮ ಟ್ಯಾಕ್ಸ್ ಮೂಲಕ ಅದನ್ನು ಬಗೆಹರಿಸುವಂಥ ಅನಿವಾರ್ಯ ಇರ್ತದೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನಾವು ಕೇವಲ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡೋದು ಹೆಂಗಪ್ಪ ಅಂದರೆ ರೋಡ್ಗಳ ಮೂಲಕ ಮತ್ತೆ ಮೂಲಕ ಮಾಡ್ತಾ ಇದ್ದೀವಿ. ಈ ಅಭಿವೃದ್ಧಿಗೆ ಬೆಳೆತಿದ್ದೀವಿ, ಈ ಅಭಿವೃದ್ಧಿ ಬೆಳೆತಿದ್ದಾಗ ಇವತ್ತು ಕಾಡುಗಳು ಸಹಿತ ತಂತ್ರ ಮುಳುಗೊಂಡಿದ್ದಾವೆ. ಅಂದಾಗ ಇವತ್ತು ಇದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಇವರೆಲ್ಲರೂ. ಈ ರಾಜ್ಯದಲ್ಲಿ ಏನಪ್ಪ ಕೃಷಿಕರ ಬದುಕೇನಾಗ್ಯದ, ಬಡವರ ಬದುಕೇನಾಗ್ಯದ, ಎಲ್ಲರೂ ಶಿಕ್ಷಣ ಸಿಗ್ತಾ ಇದ್ದಾನೆ, ಎಲ್ಲರಿಗೂ ಬಿಸಿಯೂಟ ಸಿಗ್ತಾ ಇದ್ದಾನೆ, ಎಲ್ಲ ಮಕ್ಕಳು ಕಲಿತಾ ಇದ್ದಾರೆ, ನಾವೇನು ಮಾಡಿದ್ವಿ ಇಲ್ಲಿವರೆಗೆ, ಒಂದು ಆತ್ಮಚಿಂತನೆ ಅಂತ ನಾವು ನಮ್ಮ ಸ್ವವಿಮರ್ಶೆಯಿಂದ ನಾವು ಕರ್ಕೊಳ್ತೀವಿ. ಅವನು ಅದನ್ನ ಯಾರು ಮಾಡಿದರು, ಬಿ ಜೆ ಪಿಯವ್ರು ಮಾಡಿದ್ರ, ಜೆ ಡಿ ಎಸ್ ಅವ್ರು ಮಾಡಿದ್ರ, ಕಾಂಗ್ರೆಸ್ ಅವ್ರು ಮಾಡಿದ್ರ. ಇವತ್ತು ಜೆ ಡಿ ಎಸ್ ಅವರು ಮತ್ತು ಜೆ ಡಿ ಎಸ್ ಅವ್ರು ಹೇಳ್ತಾರೆ ಮಣ್ಣಿನ ಮಕ್ಕಳು ಅಂತ ಹೇಳ್ತೀನಿ. ಮಣ್ಣಿನ ಮಗನ ಪರಿಸ್ಥಿತಿ ಇವತ್ತು ಏನಂತ ಗೊತ್ತದ, ಏನು ರೈತ ಸಾಲ ಮನ್ನಾ ಮಾಡಿದ್ದೇನೆ, ಎಷ್ಟು ಮಂದಿ ರೈತ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿದ್ದು, ಎಷ್ಟು ಜನ ರೈತರು ಅದರ ಉದ್ದಾರ ಹೋದರು, ಅಲ್ಲಿಷ್ಟು ಬಿಡುಗಡೆ ಮಾಡಿ ಇವತ್ತು ಅನೇಕ ರೈತರು ಹೋಗಿ ಮುಟ್ಟಿಲ್ಲ. ಏನೋ ಕೋ ಬಿಡುವ ಒಂದಿಷ್ಟು ಅವ್ನು ಸ್ವಲ್ಪ ಹೆಲ್ಪ್ ಮಾಡಿದ ಮಾಡಿ ಮುಗಿಸ್ಬಿಟ್ರು ಅದನ್ನು. ಆದರೆ ಇವತ್ತದ ಇವತ್ತು ಬಿ ಜೆ ಪಿ ಜೊತೆ ಏನು ಕೂಡಿದಲ್ಲ ಆ ಜೆ ಡಿ ಎಸ್ಸು, ಅದೇ ಜೆ ಡಿ ಎಸ್ ಇದ್ದಿದ್ದು ಆ ಬಿ ಜೆ ಪಿ ಇದ್ದಂಥದ್ದು ಇವತ್ತು 16 ಲಕ್ಷ ಕೋಟಿ ರೂಪಾಯಿಗಳನ್ನು ರಿಟರ್ನ್ ಅಪ್ ಮಾಡಿದ ಬಿ ಜೆ ಪಿ. ಅದ್ರ ಬಗ್ಗೆ ಒಂದು ಮಾತಾಡೋದಿಲ್ಲ, ಕೇಳಿದ್ರು ಅವರು ಯಾಕೆ ಮಾಡಿದಿರಪ್ಪ ಅಷ್ಟು ದುಡ್ಡನ್ನು ಕಾರ್ಪೊರೇಟ್ಗಳಿಗೆ ಅಂತಲ್ಲ. ಅದು 16 ಲಕ್ಷ ಕೋಟಿ ರೂಪಾಯಿಗಳನ್ನು ನಮ್ಮ ರೈತರ ಮೇಲೆ, ನಮ್ಮ ಶಿಕ್ಷಣ ಮೇಲೆ ಖರ್ಚು ಮಾಡಿದ್ರ, ನಮ್ಮ ಆರೋಗ್ಯದ ಮೇಲೆ ಖರ್ಚು ಮಾಡಿದ್ರ, ಏನಿರೋದು ದೇಶ ಅಭಿವೃದ್ಧಿ ಆಗ್ತಾ ಇರಲ್ವ, ನಮ್ಮ ವಿಜ್ಞಾನ ಬೆಳೀತಾ ಇರಲ್ವಾ, ನಾವು ವಿಜ್ಞಾನಕ್ಕೆ ಎಷ್ಟು ಖರ್ಚು ಮಾಡಿದ್ರು, ನೀವು ವಿಜ್ಞಾನ ತಕ್ಷಣ ವಿಜ್ಞಾನ ಬಗ್ಗೆ ಕೇಳಬೇಕಾಗಿತ್ತು, ಎಷ್ಟು ಖರ್ಚು ಮಾಡಿದ್ರಪ್ಪ ನಮ್ಮ ಬಜಾರದಾಗ, ನಾವು ಸಂಶೋಧನೆಗಳಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಒಂದಾದರೂ ಒಮ್ಮೆ ಆದರೂ ವಿಚಾರ ಮಾಡಿದ್ದೆ. ಇವತ್ತು ಸಂಶೋಧನೆ ಕಡಿಮೆ ಆಗ್ತಾ ಇದ್ದವು, ಇವತ್ತು ಸಂಶೋಧನೆ ಪಿ ಎಚ್ ಡಿ ಮಾಡೋರು ಹೆಂಗಾಗಿದ್ರಪ್ಪ ಅಂತಂದ್ರೆ, ಯಾರು ಹೇಳಿದ್ರು ತೊಗೊಂಡು ಒಂದಷ್ಟು ದುಡ್ಡು ಕೊಟ್ಟು 50 ಸಾವಿರ 1 ಲಕ್ಷ ಕೊಟ್ಟು ಪಿ ಎಚ್ ಡಿ ತೊಗೊಂಡಿದ್ದಾರೆ. ಇದು ದುರಂತ ದೇಶದ ಇಂಥದ್ರ ಬಗ್ಗೆ ಒಂದು ಚಿಂತನೆ ಇಲ್ಲ. ಈ ಸಿದ್ದರಾಮಯ್ಯನವರ, ನಮ್ಮ ಆರ್ ಅಶೋಕ್ ಅವರ, ನಮ್ಮ ಯಡಿಯೂರಪ್ಪನವರ, ನಿಮ್ಗೆ ಇದ್ರ ಬಗ್ಗೆ ಯಾವುದು ಅನಿಸೋದಿಲ್ವ? ಶಿಕ್ಷಣದಲ್ಲೂ ಸಹಿತ ವ್ಯಭಿಚಾರ, ಶಿಕ್ಷಣದಲ್ಲೂ ಸಹಿತ ಈ ರೀತಿ ನಡೆದವ, ಇದು ತಪ್ಪಿಸೋ ಸಲುವಾಗಿ ಗೌರ್ಮೆಂಟ್ ಸ್ವತಃ ಒಂದು ಅದಕ್ಕೆ ನೋಡ್ರಿ. ಒಬ್ಬ ವ್ಯಕ್ತಿ ಕಳ್ಳ ಆಗ್ಬೇಕಾಗಿದ್ರೆ, ಒಬ್ಬ ಹೆಣ್ಮಗಳು ವೇಷ್ಟಿ ಆಗ್ಬೇಕಾಗಿದ್ರೆ ಕಾರಣಗಳೇನಂದ್ರೆ ಆರ್ಥಿಕತೆ. ಆ ಅರ್ಥ ವ್ಯವಸ್ಥೆ ಬಗ್ಗೆ ಏನಾದ್ರು ಚಿಂತನೆ ಮಾಡಿದ್ರೆ, ಅದು ಬಿಟ್ಟು ನೀ ಭೂಮಿ ತಿಂದದಿ, ನೀ ಭೂಮಿ ತಿಂದದಿ, ನಾ 15 ಪ್ಲಾಟ್ ತಿಂದಿರಿ, ನಾನು 40 ಪ್ಲಾಟ್ ತಿಂದಿರಿ, ನಿವೇಶನ ಬರ್ತಾನೆ ಯಾವ ತಿಂದಾಗ್ರಿ, ಒಂದು ನೂರು ಎಕರೆ ಬಿಡ್ತಾನೆ, ನೀವು 100 ಎಕರೆ ಬಿಡ್ತಾನೆ, ಯಾವ ಗೋಮಾಳ ತಿಂದಾನೆ, ಮತ್ತೆಲ್ಲ ಗೋಮಾಳ ಇವೆಲ್ಲ ತಿನ್ಕೋತು ಅಂದ್ರೆ ಮತ್ತೆ ನಮ್ಮ ಉದ್ದಾರ ಆಗೋದು ಹೆಂಗೆ ಆಗ್ತದ್ರಿ? ಇದು ಎದ್ದು ಬಿದ್ದ ನೋಡಿದ್ರು ನಾವು ಬೆಳಗ್ಗೆ ಪೇಪರ್ದಾಗಲಿ ನಮ್ಮ ಹತ್ರ ಸುದ್ದಿ ಮಾಡೋರಾಗಲಿ, ಪಾಪ ಅವ್ರಿಗೆ ಬೇರೆ ಉದ್ಯೋಗ ಇಲ್ಲ, ಯಾಕೆ ಇದನ್ನ ಹೇಳಿದಾಗ ಮಂದಿ ನೋಡ್ತಾರೆ, ಇಲ್ಲ ಮಂದಿ ನೋಡುವುದಿಲ್ಲ. ಇಂಥ ಪ್ರಸಂಗ ಇಂಥ ದುರಂತ ಇದ್ದಾಗ ಈ ಸಿದ್ದರಾಮಯ್ಯನಾಗಲಿ, ಆರ್ ಅಶೋಕ್ ಅವರು ಆಗಿರಲಿ, ಅಥವಾ ನಮ್ಮ ಡಿ ಕೆ ಶಿ ಅವರಾಗಲಿ, ಡಿ ಕೆ ಶಿ ಅವರು 1000 ಕೋಟಿ ಒಡೆಯರೇ ಆಗಿರ್ಬೋದು, ಪಾಪ ದುಡಿದಿರ್ಬೋದಿಲ್ಲ ಅಂತ ಹೇಳೋದಿಲ್ಲ, ಅದನ್ನು ಗಳಿಸಿದ್ದಾರೆ ತಿಳ್ಕೊಳ್ಳೋಣ. ಅವರು ಆಗಲಿ, ಎಚ್ ಡಿ ಕೆ ಆಗಲಿ, ಎಲ್ಲರೂ ಇವ್ರು ಗಳಿಸಿದಾರೆ ನಾವು ಒಪ್ಪುವವರು ಸಹಿತ. ನಾ ಕೇಳ್ಬೇಕಾಯ್ತು ಇವತ್ತಂದ್ರೆ, ನೀವು ಹೆಂಗೆ ಗಳಿಸಿದ್ರಿ ಇದೆಲ್ಲ ದುಡ್ಡು, ಯಾವ ರೀತಿ ಪ್ರಾಮಾಣಿಕವಾಗಿ ದುಡಿದ್ರಿ? ಯಾಕಂದ್ರೆ ಮುಂಜಾನೆ ಸಾಯಂಕಾಲ ದುಡಿದ್ರೆ ನಮ್ಗೆ 500 ರೂಪಾಯಿ ಪಗಾರ ಯಾರು ಕೊಡುವುದಿಲ್ಲ. ನೀವು ಒಬ್ಬ ಎಮ್ ಎಲ್ ಎ ಆದ ಒಂದು 5 ವರ್ಷದೊಳಗೆ ಕೋಟ್ಯಾ ದಿವಸ ಆಗ್ತೀರಿ ಹೆಂಗೆ? ಈ ಸೂತ್ರ ನಮ್ಗೆ ಕೊಟ್ಟು ಹೇಳ್ಕೊಟ್ರೆ ನಾವು ನಿಮ್ಮ ಜೊತೆ ಕಾಂಪಿಟೇಷನ್ ಮಾಡ್ತೀವಿ ಎಮ್ ಎಲ್ ಎಗದು, ನಾವು ನೋಡ್ಬೋದು ಅದನ್ನ ಹೇಳೋ ಇಷ್ಟೇ ಸಂದರ್ಭದಲ್ಲೇ. ನೀವು ಕೇವಲ ಈ ರೀತಿ ಕಟ್ ಮಾಡ್ತಾ ಹೋದ್ರೆ ಇನ್ನು ಕೆಲವೇ ದಿನಗಳನ್ನ, ಕೆಲವೇ ವರ್ಷಗಳಲ್ಲಿ ನೀವು ಈ ಏನು ಇವತ್ತು ವಸ್ತುಸ್ಥಿತಿ, ಇವತ್ತು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಆಗಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ಇವ್ಯಾವೂ ಉಳಿದಿರಲಿ, ಕಾಲಚಕ್ರ ಚಕ್ಕ ಇವತ್ತು ಜಡ್ಡಾಗಿ ಹೋಗುವ ಗ್ಯಾರಂಟಿ. ಯಾಕಂದ್ರೆ ಇವತ್ತು ಒಂದೇನೋ ಇವತ್ತು ಆಮ್ ಆದ್ಮಿ ಅಂತ ಒಂದು ಪಕ್ಷ ಇಟ್ಕೊಂಡದ, ಅವ್ರು ಪ್ರಾಮಾಣಿಕದಿಂದ ಹೇಳ್ತಾ ಇಲ್ಲ, ಆದ್ರೆ ನಿಮ್ಮೆಲ್ಲರೂ ನೋಡಿದಾಗ ಸಮಥಿಂಗ್ ಇದು ಬೆಳೆದಲ್ಲ ಥಿಂಗ್ ಅಂತ, ಏನೂ ಇಲ್ಲ ಅಂದ ಏನೋ ಒಂದು ಅದ ಅನ್ನುವಂಥ ಮಾತು ನಮ್ಮ ಗಮನ ಬರ್ಲಿಕ್ಕತ್ತದ. ಜನರು ಇವತ್ತು ಬೇಸತ್ತಿದ್ದಾರೆ ನಿಧಾನಕ್ಕೆ. ಯಾವೊಬ್ಬ ಮೋದಿಯವರು ಇಡೀ ದೇಶಕ್ಕೆ ನಾನು ಪ್ರತಿಯೊಬ್ಬ 15 ಲಕ್ಷ ರೂಪಾಯಿ ಹಾಕ್ತು ಇದಕ್ಕೆ ಕಿಸಕ್ಕೆ ಅಂತ ಹೇಳಿದ್ರು, ಮತ್ತೆ ಎಲ್ಲರೂ ಉದ್ಯೋಗ ಕೊಡ್ತು ಅಂತ ಹೇಳಿದ್ರು, ವರ್ಷಕ್ಕೆ 1 ಕೋಟಿ ರೂಪಾಯಿ ಕೊಡ್ತು ಅಂತ ಹೇಳಿದ್ರು, ಅದನ್ನೆಲ್ಲ ನಮ್ಮ ಕಾಂಗ್ರೆಸ್ನ ಬದಿಗಿಡ್ತಿದ್ರು. ಅದಕ್ಕೆ ಮತ್ತೆ ಕಾಂಗ್ರೆಸ್ಗೆ ಇವತ್ತೇನು ಮಾಡ್ತಾ ಇದ್ದಾರೆ ಅಂದ್ರೆ, ಅದೇ ಬರಲೇ ಬರೋ ಅಧಿಕಾರಿ ಕೊಡುವಂಥ ಮಾತನ್ನು ನಾವು ಕೇಳ್ತಾ ಇದ್ವಿ. ಯಾವ ಮೋದಿಯವರು ಬೆನ್ನತ್ತೆ, ಮೋದಿ ಮೋದಿ ಹರ್ ಹರ ಮೋದಿ, ಘರ್ ಘರ್ ಮೋದಿ, ಎಷ್ಟು ಮೋದಿಗಳು ಅಂದ್ರು. ಕಡೆಗೆ ಮೋದಿಯವರು ಏನು ಮಾಡಿದ್ರು ಇವತ್ತು? ಕಾಂಗ್ರೆಸ್ ದೊಡ್ಡ ಅಪರಾವತಾರ ಆದರು, ಆದರೆ ಸ್ವತಃ ಕಾಂಗ್ರೆಸ್ ಬದಲಾಗಲಿಕ್ಕೆ ಖುಷಿ ಕೊಡೋ ವಿಷಯ ಅಂದರೆ, ಅವ್ರಿಗೊಬ್ಬ ನ್ಯಾಯ ಸಿಕ್ಕಿದ್ದಾನೆ ಇವತ್ತು ಕಾಂಗ್ರೆಸ್ಸಿಗರಿ. ಅನೇಕ ನೀವು ಕಳ್ಳರು, ಕಾಂಗ್ರೆಸ್ಸಿನ ಕಳ್ಳರು, ಇದು ಭೂಮಿ ಕಳ್ಳರು, ಮತ್ತೇನು ಕಳ್ಳರು, ಅದೇ ಶಬ್ದ ಇಲ್ಲ ಅದಕ್ಕೆ. ಆ ಜನ ಎಲ್ಲ ಇವತ್ತು ಶಿಫ್ಟ್ ಆಗಿ ಬಿ ಜೆ ಪಿ ಹೋಗಿಬಿಟ್ಟಿದ್ದಾರೆ. ಈ ಕಾಂಗ್ರೆಸ್ ಸ್ವಚ್ಛ ಆಗಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅಂತಂದ್ರೆ ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿ ಅವ್ರು ಬಂದಿದ್ದಾರೆ, ಅವರು ಕಾಂಗ್ರೆಸ್ ಇರೋದು ನಡೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು. ಯಾಕಂದ್ರೆ ಅವ್ರು ಸ್ವತಃ ತಮ್ಮ ಪಾದಯಾತ್ರೆ ಮೂಲಕ, ಅದೇ ಕಾಲಕ್ಕೆ ಬಸ್ ಯಾತ್ರೆ ಮೂಲಕ ಇಡೀ ದೇಶವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ಬಡವರ ನೋವುಗಳಿಗೆ ಸಂಘಗಳಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಈ ಸಂದರ್ಭದಲ್ಲೇ ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ, ಮುಡಾ ಪ್ರಕರಣದಲ್ಲಿ ಏನೋ 10 ದಿವಸ ಸಿಕ್ತು ಅಂತೇಳಿ ಹಾಗೆ ಹೀಗೆ ಬರಬೇಕು ಅಂತ ನಾವು ಇವತ್ತು ಸಿದ್ದರಾಮಯ್ಯ ಹೇಳ್ಬೇಕಾಗಿದೆ. ಇದು ನಿರಾಳ ಬಿಡ್ರಿ, ಎಲ್ಲ ಬಿಡ್ರಿ, ಇವತ್ತು ನಿಮ್ಮ ಕೈ ಶಿಕ್ಷಣ
ಅದು ಸ್ಟೇಟ್ ಲಿಸ್ಟ್ನಾಗ ಅದ. ಅಗ್ರಿಕಲ್ಚರ್ ನಿಮ್ಮ ಸ್ಟೇಟ್ ಲಿಸ್ಟ್ನಾಗ ಅದ. ಅಗ್ರಿಕಲ್ಚರ್ದಲ್ಲಿ ನಿಮ್ಮ ಕಡೆಯಿಂದ ಯಾಕ್ರಪ್ಪ ಇದು ಇರೋ ನಿಮ್ಮ ಎಮ್ ಎಸ್ ಪಿ ಅನ್ನ ಕಾನೂನಾಗ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮಗೆ, ನೀವು ಮಾಡ್ರಿ. ಅದೇ ಕಾಲ ಶಿಕ್ಷಣಕ್ಕೆ ನೀವು ಯಾಕೆ 15% ಖರ್ಚು ಮಾಡಬಾರ್ದ್ರಿ? ನಿಮ್ಮ ಕಡೆ ಸಾಧ್ಯ ಇತ್ತು ಅಂದರೆ ನೀವು ಆದರ್ಶ ಆಗ್ರಿ. ಅದನ್ನು ಮಾಡಿದರೆ ಒಂದು ಮಾತು ಇದು ಕೋರ್ಟ್ ಕೊಟ್ಟು ಬಿಡ್ರಿ. ಅದನ್ನು ಕೋರ್ಟ್ ಇರೋದು ಅದಕ್ಕೆ ನಮ್ಮಲ್ಲಿ ಹೈಕೋರ್ಟ್ ಆಯಿತು ಅಥವಾ ಈಗ ಸುಪ್ರೀಂ ಕೋರ್ಟ್ ಆಯಿತು ಅಥವಾ ಈಗ ಅಡಿಷನಲ್ ಕೋರ್ಟ್.